ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೋರಿ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಆರ್ ಆರ್ ಬಿ ಇಂದ ಏನಪ್ಪ ಅಂದ್ರೆ ಜೆ ಇ ನೋಟಿ ಬಂದಿದೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ನೋಡ್ರಿ ಇ ನೋಟಿಫಿಕೇಶನ್ ಬಂದು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಐದು ವರ್ಷ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೈ ನೋಟಿಫಿಕೇಶನ್ ಅ ಕರೆದಿದ್ರು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಮಾಡಿದ್ರು ಅಂದ್ರೆ ಜೈ ನೋಟಿಫಿಕೇಶನ್ ಅನ್ನ ಕರೆದಿದ್ದಾರೆ ಸೊ ಈ ಡಿಟೇಲ್ಡ್ ನೋಟಿಫಿಕೇಶನ್ಸ್ ಏನಿದೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ ಸೊಡ್ರಿ ರಿಕ್ರೂಟ್ಮೆಂಟ್ ಇರೋದು ಯಾವ್ದಕ್ಕಂದ್ರೆ ಜೂನಿಯರ್ ಇಂಜಿನಿಯರ್ ಡಿಪೋರ್ಟ್ ಮಟೀರಿಯಲ್ ಸುಪಿಡೆಂಟ್ ಕೆಮಿಕಲ್ ಅಂಡ್ ಮೆಟಲಾಜಿಕಲ್ ಅಸಿಸ್ಟೆಂಟ್ ಕೆಮಿಕಲ್ ಸೂಪರ್ವೈಸರ್ ಅಂಡ್ ಮೆಟಲಾಜಿಕಲ್ ಸೂಪರ್ವೈಸರ್ ಈ ಒಂದು ಹುದ್ದೆಗಳಿಗೆ ಏನ್ ಮಾಡಿದ್ರ ಅಂದ್ರೆ ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅವರು ಏನ್ ಅಂದ್ರೆ ನೋಟಿಫಿಕೇಶನ್ ಅನ್ನ ಹೊಡಿಸಿದ್ದಾರೆ ಹಾಗಾದ್ರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಂದ್ರೆ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಾಳೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ಸ್ ಯಾವಾಗ ಎಂಡ್ ಅಂದ್ರೆ ಇನ್ಕ್ಲೂಡಿಂಗ್ ಪೇಮೆಂಟ್ ಆಫ್ ಫೀಸ್ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಗೆ ನೀವು ಫೀಸ್ ತುಂಬಬೇಕಲ್ಲ ಅದು ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕೇನಂದ್ರೆ ಕ್ಲೋಸ್ ಆಗುತ್ತೆ ಜೊತೆಗೆ ನೋಡ್ರಿ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಅನ್ನ ಮಾಡಿದ್ರಿ ಅಂದ್ರೆ ಅಪ್ಲಿಕೇಶನ್ ಅನ್ನ ತುಂಬಬೇಕಾದ್ರೆ ಯಾವುದೇ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಅನ್ನ ಮಾಡಿ ಬದಲಾವಣೆಯನ್ನ ಬಯಸ್ತಿದ್ರೆ ಅಂತ ಬದಲಾವಣೆಗೆ ಅವಕಾಶವನ್ನು ಯಾವಾಗ ಕೊಟ್ಟಿದ್ದಾರೆ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗಾದ್ರೆ ಎಲ್ಲೆಲ್ಲಿ ಜಾಬ್ಸ್ ಇದೆ ಮತ್ತೆ ಎಷ್ಟು ಇದೆ ಏನ್ ಪೇಸ್ ಕೇಲ್ ಇದೆ ಅಂತ ನೋಡೋದಾದ್ರೆ ಫಸ್ಟ್ ನೋಡ್ರಿ ಕೆಮಿಕಲ್ ಸೂಪರ್ವೈಸರ್ ಆರ್ ರಿಸರ್ಚ್ ಅಂಡ್ ಮೆಟಲಾಜಿಕಲ್ ಸೂಪರ್ವೈಸರ್ ಆ ರಿಸರ್ಚ್ ಅಂತೇಳಿ ಇಲ್ಲಿ ನಿಮಗೆ ಲೆವೆಲ್ ಸೆವೆನ್ ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಪೇಸ್ಕೆಲ್ ಕೊಡ್ತಾರೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ ಒಂಬೈನೂರವರೆಗೂ ಸ್ಯಾಲ್ರಿ ಸಿಗುತ್ತೆ ಇಲ್ಲಿ ಕೂಡ ವಯೋಮಿತಿ ಹದಿನೆಂಟರಿಂದ ಮೂವತ್ತಾರು ವರ್ಷ ಇದೆ ಇದು ಹದಿನೇಳು ಹುದ್ದೆಗಳಿದೆ ಇದು ಅದೇ ಇದನ್ನ ಯಾವುದಕ್ಕೋಸ್ಕರ ಮಿಸ್ಲಿಟ್ಟಿದ್ದಾರೆ ಅಂದ್ರೆ ಆರ್ ಆರ್ ಬಿ ಗೋರಖ್ಪುರ್ ಡಿವಿಜನ್ ಏನಿದೆ ಅಲ್ಲಿ ಮಾತ್ರ ಈ ಹುದ್ದೆಗಳನ್ನ ಮೀಸಲಾತಿಯಾಗಿ ಇಟ್ಟಿದ್ದಾರೆ ಅಂದ್ರೆ ಇನ್ ಕೇಸ್ ನೀವು ಸೆಲೆಕ್ಟ್ ಆದ್ರೆ ಈ ಒಂದು ಹದಿನೇಳು ಹುದ್ದೆಗಳಿಗೆ ಮಾತ್ರ ಸೆಲೆಕ್ಟ್ ಆಗಬೇಕು ಅದು ಬಿಟ್ಟು ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಜೂನಿಯರ್ ಇಂಜಿನಿಯರ್ ಡಿಪೋರ್ಟ್ ಮೆಟೀರಿಯಲ್ ಸೂಪರ್ಡೆಂಟ್ ಕೆಮಿಕಲ್ ಅಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಇದು ಲೆವೆಲ್ ಸಿಕ್ಸ್ ಪೇಸ್ಕೇಲ್ ಆಗಿರುತ್ತೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಮೂವತ್ತೈದು ಸಾವಿರದ ನಾಲ್ಕು ನೂರವರೆಗೂ ಸ್ಯಾಲ್ರಿ ಕೊಡ್ತಾರೆ ಇಲ್ಲೂ ಕೂಡ ವಯೋಮಿತಿನ ಹದಿನೆಂಟರಿಂದ ಮೂವತ್ತಾರು ವರ್ಷದವರೆಗೆ ಇರುತ್ತೆ ಒಟ್ಟು ಎಷ್ಟು ವೇಕೆನ್ಸಿಸಿದ್ರೆ ಏಳ್ ಸಾವಿರದ ಒಂಬೈನೂರ ಮೂವತ್ನಾಲ್ಕು ನಾಲ್ಕು ಟೋಟಲ್ ಆಗಿ ಏಳ್ ಸಾವಿರದ ಒಂಬೈನೂರ ಐವತ್ತೊಂದು ಹುದ್ದೆಗಳಿಗೆ ವೇಕೆನ್ಸಿಸ ಕರೆದ್ರೆ ಏಳ್ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಆಲ್ ಓವರ್ ಇಂಡಿಯಾ ಇರುತ್ತೆ ಹದಿನೇಳು ಮಾತ್ರ ಏನಪ್ಪ ಅಂದ್ರೆ ಆರ್ ಆರ್ ಬಿ ಗೋರಖ್ಪುರಲ್ಲಿ ಮಾತ್ರ ಹುದ್ದೆಗಳಿರುತ್ತೆ ಜೊತೆಗೆ ನೋಡ್ರಿ ಒನ್ ಟೈಮ್ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ಒಂದು ಸರಿ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಬಂದಿರೋದ್ರಿಂದ ಒನ್ ಟೈಮ್ ಏಜ್ ರಿಲ್ಯಾಕ್ಸೇಷನ್ ಅಥವಾ ಒಂದು ಸರಿ ವಯೋಮಿತಿ ಸಡಲಿಕೆ ಅಂತ ಹೇಳಿ ಮೂರು ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ ಇದಾದ್ಮೇಲೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಅದನ್ನು ಸಹ ನೋಡ್ಕೋರಿ ಸೊ ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಆರ್ ಆರ್ ಬಿ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡಿ ಆಮೇಲೆ ನೀವೇನಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ ಜೊತೆಗೆ ನೋಡ್ರಿ ವಯೋಮಿತಿನ ನಾನು ಆಗ್ಲೇ ಡಿಸ್ಕಸ್ ಮಾಡಿದೀನಿ ಹದಿನೆಂಟರಿಂದ ಮೂವತ್ತಾರು ವರ್ಷ ಸ್ಕೇಲ್ ಅನ್ನ ನೋಡೋದಾದ್ರೆ ಈ ಒಂದು ಲೆವೆಲ್ ಸೆವೆನ್ ಮತ್ತೆ ಲೆವೆಲ್ ಸಿಕ್ಸ್ ಇದೆ ಲೆವೆಲ್ ಸೆವೆನ್ ಇದ್ದವರಿಗೆ ನಲ್ವತ್ನಾಲ್ಕು ಸಾವಿರದ ರೂಪಾಯಿ ಕೊಟ್ಟರೆ ಲೆವೆಲ್ ಸಿಕ್ಸ್ ಇದ್ದವರಿಗೆ ನೋಡ್ರಿ ಮೂವತ್ತೈದು ಸಾವಿರದ ನಾಲ್ಕನೂರಗೂ ಸ್ಯಾಲ್ರಿ ಕೊಡ್ತಾರೆ ಆಮೇಲೆ ನೇಮಕಾತಿ ಏನ್ ಮಾಡ್ತಾರೆ ಅಂದ್ರೆ ಎರಡು ಹಂತದಲ್ಲಿ ನಡೆಸ್ತಾರೆ ಫಸ್ಟ್ ಸ್ಟೇಜ್ ಅಂಡ್ ಸೆಕೆಂಡ್ ಸ್ಟೇಜ್ ಎರಡೂ ಕೂಡ ಏನಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ ಸಿ ಟಿ ಫಸ್ಟ್ ಸ್ಟೇಜ್ ಅಂಡ್ ಸಿಬಿಟಿ ಸೆಕೆಂಡ್ ಸ್ಟೇಜ್ ಇರುತ್ತೆ ಜೊತೆಗೆ ನೋಡ್ರಿ ಸಿ ಬಿ ಟಿ ಸೆಕೆಂಡ್ ಸ್ಟೇಜ್ ಗೆ ಏನಂದ್ರೆ ಮೊದಲನೇ ಹಂತ ಮುಗಿದ್ಮೇಲೆ ಎಷ್ಟು ವೇಕೆನ್ಸಿ ಇದೆ ಅದ್ರ ಹದಿನೈದು ಫಸ್ಟ್ ಮಾತ್ರ ಮೆಂಬರ್ಸ್ ಗೆ ಏನ್ ಮಾಡ್ತಾರೆ ಅಂದ್ರೆ ಅಲೌಟ್ ಅನ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಏಳ್ ಸಾವಿರದ ಒಂಬೈನೂರ ಐವತ್ತೊಂದು ಇದೆಯಲ್ಲ ಒಂದು ಹುದ್ದೆಗೆ ಹದಿನೈದು ಹುದ್ದೆಗಳಂತೆ ಏಳ್ ಸಾವಿರದ ಒಂಬೈನೂರ ಐವತ್ತೊಂದಕ್ಕೆ ಎಷ್ಟಾಗತ್ತಲ್ಲ ಅಷ್ಟು ವಿದ್ಯಾರ್ಥಿಗಳನ್ನ ಅಥವಾ ಅಷ್ಟು ಅಭ್ಯರ್ಥಿಗಳನ್ನ ಮಾತ್ರ ಸೆಕೆಂಡ್ ಸ್ಟೇಜ್ ರಿಕ್ರೂಟ್ಮೆಂಟ್ ಗೆ ಕರೀತಾರೆ ಜೊತೆಗೆ ನೋಡ್ರಿ ನಿಮ್ ಹತ್ರ ಏನಿರ್ಬೇಕಪ್ಪ ಅಂದ್ರೆ ಒಂದು ಮೊಬೈಲ್ ನಂಬರ್ ಇರಬೇಕು ಜೊತೆಗೆ ಇಮೇಲ್ ಐಡಿ ಇರಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಆರ್ ಆರ್ ಕಮ್ಯುನಿಕೇಶನ್ ಮಾಡ್ತಾ ನಿಮಗೆ ಮೂಲಕ ಮೊಬೈಲ್ ನಂಬರಿಗೆ ಕಳಿಸ್ತಾರೆ ಅಥವಾ ಮೇಲ್ ಐಡಿ ಕಳಿಸ್ಕೊಡ್ತಾರೆ ಜೊತೆಗೆ ನೋಡ್ರಿ ಆರ್ ಆರ್ ಬಿಸ್ ಏನಪ್ಪ ಯಾವುದೇ ತರನಾಗಿ ಚೇಂಜ್ ಆಫ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ಅಡ್ರೆಸ್ ಅಂದ್ರೆ ನೀವು ಮೊಬೈಲ್ ನಂಬರ್ ನ ಚೇಂಜ್ ಮಾಡಿದ್ರೆ ಇಮೇಲ್ ಅಡ್ರೆಸ್ ನ ಚೇಂಜ್ ಮಾಡ್ಬೇಕಂದ್ರೆ ಅದಕ್ಕೆ ಅವರು ಅವಕಾಶವನ್ನ ಕೊಡುವುದಿಲ್ಲ ಇದ್ರ ಜೊತೆಗೆ ನೆಕ್ಸ್ಟ್ ಏನಂದ್ರೆ ನೆಗೆಟಿವ್ ಮಾರ್ಕಿಂಗ್ ಪ್ರತಿ ಎಕ್ಸಾಮಿನೇಷನ್ ಏನಿದೆ ಸಿ ಬಿ ಟಿ ಒನ್ ಮತ್ತೆ ಸಿಬಿಟಿ ಟೂ ಏನಿದೆ ಅಲ್ಲ ಅಲ್ಲಿ ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ಪ್ರತಿ ತಪ್ಪು ಉತ್ತರಗಳಿಗೆ ಅವ್ರು ಏನ್ ಅಂದ್ರೆ ಒನ್ ತರ್ಡ್ ಅಂದ್ರೆ ಮೂವತ್ ಮೂರು ಪರ್ಸೆಂಟ್ ಅಂಗಗಳನ್ನ ಏನ್ ಅಲೌಟ್ ಮಾಡಿರ್ತಾರಲ್ಲ ಆ ಪ್ರಶ್ನೆಗೆ ಮಾಡ್ತಾರೆ ಅಂದ್ರೆ ಕಟ್ ಮಾಡ್ತಾ ಹೋಗ್ತಾರೆ ಸೊ ಪೋಸ್ಟಿಂಗ್ ನೋಡ್ರಿ ಪೋಸ್ಟಿಂಗ್ ಏನಪ್ಪ ಅಂದ್ರೆ ಆಲ್ ಓವರ್ ಇಂಡಿಯಾ ಇರುತ್ತೆ ಅಂದ್ರೆ ಎಲ್ಲೆಲ್ಲಿ ರೈಲ್ವೇಸ್ ಬೋರ್ಡ್ ಇದೆಲ್ಲ ಆಲ್ ಓವರ್ ಇಂಡಿಯಾ ಇರುತ್ತೆ ಸೊ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಪೋಸ್ಟಿಂಗ್ ಮಾಡ್ತಾರೆ ಇದು ಪರ್ಟಿಕ್ಯುಲರ್ ಆಗಿ ಒಂದೇ ಡಿವಿಷನ್ ಗೆ ಇರೋಲ್ಲ ಬಟ್ ಆಲ್ ಓವರ್ ಇಂಡಿಯಾ ಪೋಸ್ಟಿಂಗ್ ಇರುತ್ತೆ ಸೊ ನೋಡ್ರಿ ಏಜ್ ಲಿಮಿಟ್ ಅನ್ನ ಅವ್ರು ಏನ್ ಅಂದ್ರೆ ಡೇಟ್ ಆಫ್ ಬರ್ತ್ ಅಂದ್ರೆ ಯಾರ್ಯಾರೆಲ್ಲ ಎಲ್ಲ ಎಲಿಜಿಬಲ್ ಆಗ್ತಾರೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಯಾವ ಜನ್ಮ ದಿನಾಂಕದಿಂದ ಎಲಿಜಿಬಲ್ ಆಗ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ನೋಡ್ರಿ ಅನ್ರಿಸರ್ವ್ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ರೆ ಎರಡು ಒಂದು ಹತ್ತೊಂಬತ್ತ ನೂರ ಎಂಬತ್ ಯಾರ್ದು ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಅವರು ಎಲಿಜಿಬಲ್ ಆಗ್ತಾರೆ ಒಬಿಸಿ ನಾನ್ ಕ್ರೀಮಿ ಲೇಯರ್ ಅಂದ್ರೆ ಕೆಣೆಪದರ ರಹಿತ ಒಬಿಸಿ ಅಭ್ಯರ್ಥಿಗಳಿದ್ರೆ ಅವರು ಎರಡು ಒಂದು ಹತ್ತೊಂಬತ್ ನೂರ ಎಂಬತ್ತಾರ ನಂತರ ನಿಮ್ಮ ಜನ್ಮ ದಿನಾಂಕ ಇದ್ರೆ ಡೇಟ್ ಆಫ್ ಬರ್ತ್ ಇದ್ರೆ ನೀವು ಎಲಿಜಿಬಲ್ ಆಗ್ತರೆ ಎಸ್ ಸಿ ಎಸ್ ಟಿ ಅವ್ರು ನೋಡ್ರಿ ಎರಡು ಒಂದು ಹತ್ತೊಂಬತ್ ನೂರ ಎಂಬತ್ ನಾಲ್ಕರ ನಿಮ್ದೇನಾದ್ರು ಜನ್ಮ ದಿನಾಂಕ ಅಥವಾ ಡೇಟ್ ಆಫ್ ಬರ್ತ್ ಇದ್ರೆ ನೀವು ಸಹ ಇಲ್ಲಿ ಎಲಿಜಿಬಲ್ ಆಗ್ತಾರೆ ಅದೇ ತರ ನೋಡ್ರಿ ಕನಿಷ್ಠ ವಯೋಮಿತಿಯನ್ನ ನೋಡೋದಾದ್ರೆ ಒಂದು ಒಂದು ಎರಡ್ ಸಾವಿರದ ಏಳಕ್ಕಿಂತ ಮುಂಚೆ ಏನಾಗಿರ್ಬೇಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕಾಗುತ್ತೆ ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ ಸೊ ಕೆಲವೊಂದಿಟ್ಟು ಕ್ಯಾಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಲಿಕೆ ಒಬಿಸಿ ಅಭ್ಯರ್ಥಿಗಳು ಪದರ ರಹಿತ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಮೂರು ವರ್ಷ ವಯೋಮಿತಿ ಸಡಲಿಕೆ ಎಕ್ಸ್ ಸರ್ವಿಸ್ ಮೆನ್ ಗೆ ಮೂರು ವರ್ಷ ವಯೋಮಿತಿ ಸಡಲಿಕೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಹತ್ತು ವರ್ಷ ವಯೋಮಿತಿ ಸಡಲಿಕೆ ಜೊತೆಗೆ ನೋಡ್ರಿ ರೈಲ್ವೇಸ್ ಅಲ್ಲಿ ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಹುದ್ದೆಗಳನ್ನ ಮಾಡ್ತಿರುವಂತ ಮೂರು ವರ್ಷ ಸತತವಾಗಿ ಸೇವೆಯನ್ನು ಒದಗಿಸ್ತಿರುವಂತಹ ಅಭ್ಯರ್ಥಿಗಳಿಗೆ ನಲ್ ಹತ್ತು ವರ್ಷ ವಯೋಮಿತಿ ಸಡಲಿಕೆ ಅಂದ್ರೆ ನೀವು ಜನರಲ್ ಕೆಟಗರಿ ಆಗಿದ್ರೆ ನಲವತ್ತು ವರ್ಷ ಓಬಿಸಿ ಕ್ಯಾಟಗರಿ ಆಗಿದ್ರೆ ನಲ್ವತ್ ಮೂರು ವರ್ಷ ಎಸ್ ಸಿ ಎಸ್ ಟಿ ಕೆಟಗರಿ ಆಗಿದ್ರೆ ನಲ್ವತ್ತೈದು ವರ್ಷದವರೆಗೂ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ ಇದಾದ್ಮೇಲೆ ನೋಡ್ರಿ ಯಾರೆಲ್ಲ ಮಹಿಳಾ ಅಭ್ಯರ್ಥಿಗಳು ವಿದ್ವೇರ್ ಆಗಿದ್ದಾರೆ ಡೈವರ್ಸ್ ಆಗಿದ್ದಾರೆ ಜುಡಿಷಿಯಲಿ ಸಪರೇಟ್ ಆಗಿದಾರಲ್ಲ ಅಂಥವ್ರಿಗೆ ಏನಪ್ಪಾ ಅಂದ್ರೆ ಮೂವತ್ತೈದು ವರ್ಷ ವಯೋಮಿತಿ ಸಡಲಿಕೆಯನ್ನ ಅನ್ರಿಸರ್ವ್ಡ್ ಕೆಟಗರಿಗೆ ಸಿ ಅಭ್ಯರ್ಥಿಗಳಾಗಿದ್ರೆ ಮೂವತ್ತೆಂಟು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ರೆ ನಲವತ್ತು ವರ್ಷದವರೆಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ರಿ ಎಕ್ಸಾಮಿನೇಷನ್ ಫೀಸ್ ಅನ್ನ ನೋಡೋದಾದ್ರೆ ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಏನಪ್ಪ ಅಂದ್ರೆ ಐದ್ನೂರು ರೂಪಾಯಿ ಇರುತ್ತೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಟ್ಟಿಸ್ಕೊಂತಾರೆ ಕಟ್ಟಸ್ಕೊಂತಾರೆ ಯಾರು ಫಸ್ಟ್ ಸ್ಟೇಜ್ ಆಫ್ ಸಿಬಿಟಿ ಅಪಿಯರೆನ್ಸ್ ಆಗ್ತಾರಲ್ಲ ಅವರಿಗೆ ನಾಲ್ಕನೂರು ರೂಪಾಯಿ ಡೆಪಾಸಿಟ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನಿಮ್ಮ ಅಪ್ಲಿಕೇಶನ್ ಫೀಸ್ ಇರೋದು ನೂರು ರೂಪಾಯಿ ನಾಲ್ಕನೂರು ರೂಪಾಯಿ ನ ಏನ್ ಮಾಡ್ತಾರೆ ಅಂದ್ರೆ ನೀವು ಫಸ್ಟ್ ಸ್ಟೇಜ್ ಆಫ್ ಎಕ್ಸಾಮಿನೇಷನ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬರದ್ಮೇಲೆ ನಿಮ್ಮ ಅಕೌಂಟ್ ಗೆ ಅನ್ನ ಮಾಡ್ತಾರೆ ಈ ಒಂದು ಮಾಡುವಂತ ಉದ್ದೇಶ ಏನಪ್ಪ ಅಂದ್ರೆ ಸುಮ್ನೆ ಅನ್ನೆಸೆಸರಿ ಅಪ್ಲಿಕೇಶನ್ಸ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಆರ್ ಆರ್ ಬಿದವ್ರು ದ್ರು ಏನ್ ಮಾಡ್ತಾರೆ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಸೊಡ್ರಿ ನೀವು ಸ್ಟಾರ್ಟಿಂಗ್ ಏನ್ ಮಾಡ್ಬೇಕಂದ್ರೆ ಐದ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕು ಇದಾದ್ಮೇಲೆ ಫಸ್ಟ್ ಸ್ಟೇಜ್ ಸಿಬಿಟಿ ಆಗತ್ತಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರಂದ್ರೆ ನಾಲ್ಕನೂರು ರೂಪಾಯಿ ನಿಮ್ಗೆ ಏನ್ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಜಮಾ ಮಾಡ್ತಾರೆ ಅದೇ ತರ ನೋಡ್ರಿ ಎಸ್ ಸಿ ಎಸ್ ಟಿ ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಟ್ರಾನ್ಸ್ಜೆಂಡರ್ ಮತ್ತೆ ಮೈನಾರಿಟೀಸ್ ಆಮೇಲೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ಅಭ್ಯರ್ಥಿಗಳಿಗೆ ಏನ್ ಮಾಡ್ತಾರಂದ್ರೆ ಇಂತವ್ರಿಗೆ ಏನ್ ಮಾಡ್ತಾರಂದ್ರೆ ಎರಡ್ ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಈ ಎರಡ್ ನೂರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನು ಕೂಡ ನಿಮ್ಮ ಬ್ಯಾಂಕಿಗೆ ಏನ್ ಅಂದ್ರೆ ರಿಫಂಡ್ ಮಾಡ್ತಾರೆ ಅವಾಗ ನೀವು ಫಸ್ಟ್ ಸ್ಟೇಜ್ ಆಫ್ ಎಕ್ಸಾಮಿನೇಷನ್ ಅಥವಾ ಫಸ್ಟ್ ಸ್ಟೇಜ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅನ್ನ ಬರದ್ಮೇಲೆ ಸೊ ನೋಡ್ರಿ ಇಲ್ಲಿ ಮೆನ್ಷನ್ ಮಾಡಿದರೆ ಓನ್ಲಿ ಕ್ಯಾಂಡಿಡೇಟ್ಸ್ ಹೂ ಅಟೆಂಡ್ ದ ಫಸ್ಟ್ ಟೇಜ್ ಟಿ ವಿಲ್ ಗೆಟ್ ರಿಫಂಡ್ ಆಫ್ ದೇರ್ ಎಕ್ಸಾಮಿನೇಷನ್ ಫೀಸ್ ಆಸ್ ಮೆನ್ಷನ್ ಅಬೋ ಅಂದ್ರೆ ಯಾರೆಲ್ಲ ಅಭ್ಯರ್ಥಿಗಳು ನೋಡ್ರಿ ಮೊದಲ ಹಂತದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅನ್ನ ಬರೀತಿರಲ್ಲ ಅವ್ರಿಗೆ ಮಾತ್ರ ಏನಾಗುತ್ತೆ ಇಲ್ಲಿ ರೀಫಂಡ್ ಆಗುತ್ತೆ ಸೊ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ಅಂದ್ರೆ ಅಂತ ಕೊಟ್ಟಿದ್ದಾರೆ ಸೊ ನೋಡ್ರಿ ಯಾರ್ದು ಫ್ಯಾನ್ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಐವತ್ ಸಾವಿರಕ್ಕಿಂತ ಕೆಳಗಿದೆಯಲ್ಲ ಅವ್ರು ಏನಾಗ್ತಾರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಹಾಕ್ತಾರೆ ಸೊ ನೀವೇನ್ ಮಾಡ್ಬೇಕಂದ್ರೆ ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಎನೆಕ್ಷನ್ ತ್ರೀ ಈ ಒಂದು ನೋಟಿಫಿಕೇಶನ್ ಎನೆಕ್ಷನ್ ತ್ರೀ ಅಲ್ಲಿ ಏನಿದೆಯಲ್ಲ ಆ ತರನಾಗಿ ತರಬೇಕಾಗತ್ತೆ ಅದನ್ನ ಯಾರು ಕೊಡ್ತಾರೆ ಅಂದ್ರೆ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅಥವಾ ರೆವೆನ್ಯೂ ಆಫೀಸರ್ಸ್ ಅಥವಾ ತಹಸೀಲ್ದಾರ್ ಕೊಡ್ತಾರೆ ಅಥವಾ ನಿಮ್ಮ ಲೋಕಸಭೆಯ ಅಭ್ಯರ್ಥಿಗಳೇನಿರ್ತಾರೆ ಅವರು ಕೊಡ್ತಾರೆ ಜೊತೆಗೆ ನೋಡ್ರಿ ರಾಜ್ಯಸಭೆ ಅಭ್ಯರ್ಥಿಗಳಿದ್ರೆ ನಿಮ್ಮ ಜಿಲ್ಲೆಯಲ್ಲಿ ಅವರು ಸಹ ಇಶ್ಯೂ ಮಾಡಬಹುದು ಜೊತೆಗೆ ಏನಂದ್ರೆ ಯೂನಿಯನ್ ಮಿನಿಸ್ಟರ್ ಅವರು ನಿಮ್ಮ ಕಾನ್ಸ್ಟಿಟ್ಯೂಷನ್ ಎಲೆಕ್ಟ್ ಆಗಿದ್ರೆ ಅವರು ಕೂಡ ಏನ್ ಮಾಡಬಹುದು ಅಂದ್ರೆ ಈ ಒಂದು ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಬಹುದು ಅಥವಾ ನಿಮ್ಗೆ ಏನಾದ್ರು ಕೇಂದ್ರ ಸರ್ಕಾರ ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಂ ಬಡತನ ನಿರ್ಮೂಲನೆ ಕಾರ್ಯಕ್ರಮದೊಳಗೆ ಬಿ ಪಿ ಎಲ್ ಕಾರ್ಡ್ ಇಶ್ಯೂ ಮಾಡಿದ್ರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಾ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ನೋಡ್ರಿ ಬಡತನ ನಿರ್ಮೂಲನೆ ಒಳಗಡೆ ಏನಪ್ಪ ಅಂದ್ರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಬಿಲೋ ಪಾವರ್ಟಿ ಲೈನ್ ಕಾರ್ಡ್ ಕೊಟ್ಟಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಆಮೇಲೆ ನೋಡ್ರಿ ಇಜತ್ ಎಂ ಎಸ್ ಟಿ ಇಸ್ಟ್ಯೂಡ್ ಬೈ ರೈಲ್ವೇಸ್ ಅಂದ್ರೆ ಎಂ ಎಸ್ ರೈಲ್ವೇಸ್ ಅವರು ಕೊಡುವಂತ ಎಂ ಎಸ್ ಟಿ ಅನ್ನ ಏನಾದ್ರೂ ಇದ್ರೆ ಅಲ್ಲೂ ಸಹ ನೀವು ಇಲ್ಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ಅಂತೇಳಿ ಎಲಿಜಿಬಲ್ ಆಗ್ತೀರಾ ನೋಡ್ರಿ ರೀಫಂಡ್ ಅನ್ನ ಯಾವ ತರಂಗ್ ಮಾಡ್ತಾರಂದ್ರೆ ಆಲ್ ಕ್ಯಾಂಡಿಡೇಟ್ ಮಸ್ಟ್ ಕ್ಲಿಯರ್ಲಿ ಮೆನ್ಷನ್ ದ ಬ್ಯಾಂಕ್ ಡೀಟೇಲ್ಸ್ ನೇಮ್ ಆಫ್ ದ ಬ್ಯಾಂಕ್

ಸೊ ಎಕ್ಸ್ ಸರ್ವಿಸ್ ಮೆನ್ ಅಂದ್ರೆ ಯಾರು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಂದ್ರೆ ಏನು ಯಾವ ತರನಾಗಿ ಸರ್ಟಿಫಿಕೇಟ್ ಇರಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಆಗ್ಲೇ ಹೇಳ್ದಂಗೆ ನೋಡ್ರಿ ಈ ಎಕ್ಸಾಮಿನ ಎರಡು ಹಂತದಲ್ಲಿ ಮಾಡ್ತಾರೆ ಫಸ್ಟ್ ಸ್ಟೇಜ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಸೆಕೆಂಡ್ ಸ್ಟೇಜ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುತ್ತೆ ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ ಸೊ ನೋಡ್ರಿ ಫಸ್ಟ್ ಸ್ಟೇಜ್ ಆಫ್ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಏನಂದ್ರೆ ಒಟ್ಟು ತೊಂಬತ್ತು ನಿಮಿಷಗಳ ಕಾಲಾವಕಾಶ ಕೊಟ್ಟಿರ್ತಾರೆ ನೂರು ಕ್ವಶನ್ಸ್ ಗಳನ್ನ ಹೇಳ್ತಾರೆ ಸೊ ನೋಡ್ರಿ ಟೋಟಲ್ ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಮ್ಯಾಥಮೆಟಿಕ್ಸ್ ಮೇಲೆ ನಿಮಗೆ ಮೂವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಮೂವತ್ತು ಅಂಕಗಳಿಗೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇಪ್ಪತ್ತೈದು ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂಕಗಳಿಗೆ ಜನರಲ್ ಅವೇರ್ನೆಸ್ ಮೇಲೆ ನಿಮ್ಗೆ ಏನಂದ್ರೆ ಹದಿನೈದು ಕ್ವಶನ್ಸ್ ಅನ್ನ ಕೇಳ್ತಾರೆ ಹದಿನೈದು ಅಂಕಗಳಿಗೆ ಜನರಲ್ ಸೈನ್ಸ್ ಮೇಲೆ ನಿಮಗೆ ಮೂವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಮೂವತ್ತು ಅಂಕಗಳಿಗೆ ಒಟ್ಟು ನೂರು ಪ್ರಶ್ನೆಗಳನ್ನ ಕೇಳ್ತಾರೆ ನೂರು ಅಂಕಗಳಿಗೆ ಕಾಲಾವಕಾಶ ಬಂದು ತೊಂಬತ್ತು ನಿಮಿಷ ಅಂದ್ರೆ ಒಂದೂವರೆ ಗಂಟೆ ಇರುತ್ತೆ ಸೊ ಸಿಲೆಬಸ್ ಏನಿದೆ ಅಂತಾನು ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ನೋಡಿ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಪಿ ಡಿ ಎಫ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ ಅಲ್ಲಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು ಇದಾದ್ಮೇಲೆ ನೋಡ್ರಿ ಸೆಕೆಂಡ್ ಸ್ಟೇಜ್ ಆಫ್ ಸಿ ಬಿ ಟಿ ಅಂದ್ರೆ ಮೊದಲನೇ ಹಂತದಲ್ಲಿ ಸೆಲೆಕ್ಟ್ ಆದ್ಮೇಲೆ ನಿಮಗೆ ಎರಡನೇ ಹಂತದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನೇನ್ ಇರುತ್ತೆ ಅಂದ್ರೆ ಇಲ್ಲಿ ಒಟ್ಟು ಐದು ಸಬ್ಜೆಕ್ಟ್ ಗಳು ಇರುತ್ತೆ ಸೊ ನೋಡ್ರಿ ಜನರಲ್ ಅವೇರ್ನೆಸ್ ಮೇಲೆ ನಿಮಗೆ ಹದಿನೈದು ಕ್ವಶನ್ ಕೇಳ್ತಾರೆ ಹದಿನೈದು ಅಂಕಗಳಿಗೆ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಮೇಲೆ ಹದಿನೈದು ಕ್ವಶನ್ಸ್ ಕೇಳ್ತಾರೆ ಹದಿನೈದು ಮಾರ್ಕ್ಸ್ ಗೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಅಂಡ್ ಅಪ್ಲಿಕೇಶನ್ಸ್ ಮೇಲೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಹತ್ತು ಮಾರ್ಕ್ಸ್ ಬೇಸಿಕ್ಸ್ ಆಫ್ ಎನ್ವೈರ್ಮೆಂಟ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್ ಮೇಲೆ ಹತ್ತು ಕ್ವಶನ್ಸ್ ಅನ್ನು ಕೇಳ್ತಾರೆ ಹತ್ತು ಮಾರ್ಕ್ಸ್ ಟೆಕ್ನಿಕಲ್ ಎಬಿಲಿಟೀಸ್ ಮೇಲೆ ನೂರು ಅಂಕಗಳನ್ನು ಕೇಳ್ತಾರೆ ನೂರು ಮಾರ್ಕ್ಸ್ಗೆ ಒಟ್ಟು ನೋಡ್ರಿ ನೂರ ಐವತ್ತು ಅಂಕಗಳಿರುತ್ತೆ ನೂರ ಐವತ್ತು ಪ್ರಶ್ನೆಗಳಿರುತ್ತೆ ಇಲ್ಲಿ ಸಮಯ ಬಂದು ನೂರ ಇಪ್ಪತ್ತು ನಿಮಿಷ ಅಂದ್ರೆ ಎರಡು ಗಂಟೆಗಳ ಕಾಲ ಕಾಲಾವಕಾಶವನ್ನು ನಿಮಗೆ ಕೊಟ್ಟಿರ್ತಾರೆ ಇದಾದ್ಮೇಲೆ ನೋಡ್ರಿ ಯಾರ್ಯಾರು ಎಲಿಜಿಬಲ್ ಆಗಬಹುದು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಸೊ ಫಸ್ಟ್ ನೋಡ್ರಿ ಇಲ್ಲಿ ಜೂನಿಯರ್ ಇಂಜಿನಿಯರಿಂಗ್ ಯಾರು ಎಲಿಜಿಬಲ್ ಅಂದ್ರೆ ಮೆಕ್ಯಾನಿಕಲ್ ಅಂಡ್ ಅಲೈಡ್ ಇಂಜಿನಿಯರಿಂಗ್ ಇಲ್ಲಿ ಏನ್ ಮಾಡಿದ್ರಲ್ಲ ಮಾಡಿದಾರಲ್ಲ ಇವರೆಲ್ಲಾನು ಕೂಡ ಎಲಿಜಿಬಲ್ ಆಗ್ತಾರೆ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಒಳಗಡೆ ಎಲೆಕ್ಟ್ರಿಕಲ್ ಅಂಡ್ ಅಲೈಡ್ ಇಂಜಿನಿಯರಿಂಗ್ ಒಳಗೆ ಏನಿದಾರಲ್ಲ ಅವ್ರು ಎಲಿಜಿಬಲ್ ಆಗ್ತಾರೆ ನೆಕ್ಸ್ಟ್ ನೋಡ್ರಿ ಎಲೆಕ್ಟ್ರಾನಿಕ್ಸ್ ಅಂಡ್ ಅಲೈಡ್ ಇಂಜಿನಿಯರಿಂಗ್ ಒಳಗಡೆ ಈ ಒಂದು ಮೆನ್ಷನ್ ಏನ್ ಮಾಡಿದ್ರಲ್ಲ ಇವರೆಲ್ಲ ಎಲಿಜಿಬಲ್ ಆಗ್ತಾರೆ ಸೊ ಸಿವಿಲ್ ಅಂಡ್ ಅಲೈಡ್ ಇಂಜಿನಿಯರ್ ಕೂಡ ಇಲ್ಲಿ ಎಲಿಜಿಬಲ್ ಆಗ್ತಾರೆ ಇನ್ ಕೇಸ್ ನೀವು ಬಿ ಎಸ್ ಸಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರೆ ಮೂರು ವರ್ಷದ ಕೂಡ ನೀವು ಸಹ ಇಲ್ಲಿ ಎಲಿಜಿಬಲ್ ಆಗ್ತೀರಾ ಇದಾದ್ಮೇಲೆ ನೋಡ್ರಿ ಬಿ ಎಸ್ ಸಿ ಕೆಮಿಸ್ಟ್ರಿ ಅಂಡ್ ಫಿಸಿಕ್ಸ್ ಮಾಡಿದವರು ಕೂಡ ಇಲ್ಲಿ ಸಿ ಎಂ ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಆಗ್ತಾರೆ ಸೊ ಎಜುಕೇಶನ್ ನ ನೋಡೋದಾದ್ರೆ ಡಿಗ್ರಿ ಆರ್ ಇಕ್ವಲೆಂಟ್ ಇನ್ ಕೆಮಿಕಲ್ ಟೆಕ್ನಾಲಜಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಕವರಿಂಗ್ ಎನಿ ಒನ್ ಆರ್ ಮೋರ್ ಆಫ್ ದ ಫಾಲೋವಿಂಗ್ ಫೀಲ್ಡ್ಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಪೇಂಟ್ಸ್ ಅಂಡ್ ಕೊರೋಜನ್ಸ್ ಪಾಲಿಮರ್ಸ್ ನಾಲೆಜ್ ಆಫ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ವಿಲ್ ಬಿ ಎಸೆನ್ಷಿಯಲ್ ಅಂದ್ರೆ ನೋಡ್ರಿ ಇಲ್ಲಿ ಯಾರು ಎಲಿಜಿಬಲ್ ಅಂದ್ರೆ ಯಾರು ಪದವಿಯಲ್ಲಿ ಏನಪ್ಪ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ವಿಷಯಗಳನ್ನ ಓದಿರ್ತಾರೆ ಯಾವ್ದು ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ ಪೇಂಟ್ಸ್ ಮೇಲೆ ಪೇಂಟ್ಸ್ ಅಂಡ್ ಕೊರೋಜನ್ಸ್ ಮೇಲೆ ಮತ್ತೆ ಪಾಲಿಮರ್ಸ್ ಮೇಲೆ ಓದಿರ್ತಾರಲ್ಲ ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಜೊತೆಗೆ ಏನಪ್ಪ ಅಂದ್ರೆ ಕಂಪ್ಯೂಟರ್ ನಾಲೆಜ್ ಕೂಡ ನಿಮ್ಗೆ ಇಲ್ಲಿ ಇರಬೇಕಾಗುತ್ತೆ ಸೊ ಇದು ಯಾವ್ದಕ್ಕಂದ್ರೆ ಈ ಒಂದು ಸೂಪರ್ವೈಸರ್ ಹುದ್ದೆಗಳಿಗೆ ಬಿಟ್ಟು ಇಂಜಿನಿಯರಿಂಗ್ ಹುದ್ದೆಗಳಿಗೆ ಈ ಎಂದ ಅಲೈಡ್ ಸೆಕ್ಟರ್ಸ್ ಏನ್ ಕೊಟ್ಟಿದ್ದಾರೆ ಮೆಕ್ಯಾನಿಕಲ್ ಅಂಡ್ ಅಲೈಡ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂಡ್ ಅಲೈಡ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಅಲೈಡ್ ಇಂಜಿನಿಯರಿಂಗ್ ಸಿವಿಲ್ ಅಂಡ್ ಅಲೈಡ್ ಇಂಜಿನಿಯರಿಂಗ್ ಇವ್ರು ಸಹ ಇಲ್ಲಿ ಎಲಿಜಿಬಲ್ ಸೊ ಇದಿಷ್ಟ ಏನಪ್ಪಾ ಅಂದ್ರೆ ಆರ್ ಆರ್ ಬಿ ಜೆ ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತ ಮಾಹಿತಿ ಜೊತೆಗೆ ನೋಡ್ರಿ ಹೌ ಅಪ್ಲೈ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನೀವು ಆರ್ ಆರ್ ಬಿ ವೆಬ್ಸೈಟ್ ಹೋಗಿ ಅಲ್ಲಿ ಅಪ್ಲಿಕೇಶನ್ಸ್ ಹಾಕ್ಬೇಕಾಗುತ್ತೆ ಸೊ ಅದ್ರದ್ದು ಕಂಪ್ಲೀಟ್ ಏನಪ್ಪಾ ನಿಮಗೆ ಡಿಟೇಲ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದು ಏನಂದ್ರೆ ಆರ್ ಆರ್ ಬಿ ಜೈ ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತ ಮಾಹಿತಿ ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಪಿಡಿಎಫ್ ಲಿಂಕ್ ಅನ್ನ ಕೊಡ್ತೀವಿ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿಡಿಎಫ್ ಡೌನ್ ಆಗುತ್ತೆ ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ಬೋದು ಇದೇ ತರನಾಗಿ ಉಪಯುಕ್ತ ಮಾಹಿತಿಯನ್ನು ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು